ಹಲೋ ಗೈಸ್, ಎಲ್ಲ ಐ ಪಿ ಎಲ್ ತಂಡಗಳು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಆರ್ ಸಿ ಬಿ ತಂಡ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಅನ್ಬಾಕ್ಸ್ ಇವೆಂಟಲ್ಲಿ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮಾಡಿದರು, ಅದಾದ ನಂತರ ಇವತ್ತು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ಆರ್ಭಟ ಯಾವ ಥರ ಇತ್ತು ಪ್ರಾಕ್ಟೀಸ್ ಪಂದ್ಯಗಳಲ್ಲಿ, ನಾನು ಆರ್ ಸಿ ಬಿ ಅಪ್ಲಿಕೇಶನ್ ಮೂಲಕ ಲೈವ್ ನೋಡಿದೆ. ಲೈವ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಆರ್ಭಟ ತುಂಬಾ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಆರ್ ಸಿ ಬಿ ತಂಡದ ಬೌಲರ್ಸ್ಗಳು, ನೆಟ್ ಬೌಲರ್ಸ್ಗಳನ್ನು ಬೇಜಾನ್ ವಾಂಚಿದ್ರು. ವಿರಾಟ್ ಕೊಹ್ಲಿ ಅವರ ಪೋಸ್ಟ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಫೋಟೋಗೆ ಅಂತ ಸಖತ್ತಾಗಿ ಕೊಟ್ಟಿದ್ದಾರೆ ಗುರು. ವಿರಾಟ್ ಕೊಹ್ಲಿ ಅವರ ಆಟ ಅಂತೂ ಸೂಪರ್ ಆಗಿತ್ತು. ಇವತ್ತು ವಿರಾಟ್ ಕೊಹ್ಲಿ ಅವರ ಆರ್ಭಟ ಯಾವ ಥರ ಇತ್ತಪ್ಪ ಅಂದರೆ, ಎಲ್ಲ ಬಾಲು ಕೂಡ ಸಿಕ್ಸ್ ಹೊಡೆಯೋದಕ್ಕೆ ಟ್ರೈ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು ರೀಸೆಂಟಾಗಿ ಮೂರು ಫಾರ್ಮ್ಯಾಟಲ್ಲೂ ಕೂಡ ಸೆಂಚುರಿನ ಬಾರಿಸಿದ್ದಾರೆ. ಐ ಪಿ ಎಲ್ ಅಲ್ಲೂ ಕೂಡ ಒಂದು ದೊಡ್ಡ ಸೆಂಚುರಿ ಬಂದೇ ಬರುತ್ತೆ. ಅದು ಫಸ್ಟ್ ಮ್ಯಾಚೇ ಬಂದರೆ ಯಾವ ಥರ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಐ ಪಿ ಎಲ್ಗೆ ಒಂದು ಹೆವಿ ಟಿ ಆರ್ ಪಿ ಬಂದೇ ಬರುತ್ತೆ ವಿರಾಟ್ ಕೊಹ್ಲಿ ಅವರ ಕಡೆಯಿಂದ. ಐ ಪಿ ಎಲ್ 2023ಗೆ ವಿರಾಟ್ ಕೊಹ್ಲಿ ಅವರು ತಯಾರಿನ ಸ್ಟಾರ್ಟ್ ಮಾಡಿದ್ದಾರೆ. ಆರ್ ಸಿ ಬಿ ತಂಡದ ಪರ ಬ್ಯಾಟ್ ಬೀಸ್ತಾರೆ ಈ ಸಲ. ಈ ಸಲ ಸಿಕ್ಸರ್ಗಳ ಸುರಿ ಮಳೆ ಸುರಿಯೋದಂತೂ ಗ್ಯಾರಂಟಿ. ಯಾಕಪ್ಪ ಅಂದರೆ ಸ್ಪಿನ್ನರ್ಸ್ಗಳಿಗೆ ನಾಯ ಹೊಡೆದಂಗೆ ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. ನಟ್ಸಲ್ಲೂ ಕೂಡ ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಫ್ ಸ್ಪಿನ್ನರ್ಗೆ, ಲೆಗ್ ಸ್ಪಿನ್ನರ್ಗೆ, ಚೈನಾ ಮ್ಯಾನ್ಗೆ, ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ವಿರಾಟ್ ಕೊಹ್ಲಿ ಅವರು ಅಭ್ಯಾಸ ಮಾಡಿದ್ರು, ಆ ಒಂದು ಅಭ್ಯಾಸದಲ್ಲಿ ಸೆಂಚುರಿಯನ್ನು ಬಾರಿಸಿದ್ದಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ಸಿಕ್ಸ್ ನೋಡಿ ಎಲ್ಲ ವಿರೋಧಿ ತಂಡಗಳು ಕೂಡ ದಂಗಾಗೋಗ್ಬಿಟ್ಟಿದ್ದಾರೆ. ಎಲ್ಲ ಕೂಡ ನಡುಗೋಗ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿನ ಯಾವ ಥರ ಸ್ಟಾಪ್ ಮಾಡಬೇಕು ಅಂತ. ವಿರಾಟ್ ಕೊಹ್ಲಿ ಈ ಸೀಸನಲ್ಲಿ ಎಷ್ಟು ರನ್ನ ಹೊಡಿತಾರೆ ಅಂತ ಕಮೆಂಟ್ ಮಾಡಿ, ನೀವು ಆರ್ ಸಿ ಬಿ ಅಭಿಮಾನಿಗಳಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್.